ಯಾವುದೋ ಒಂದು ವಿಷಯ ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ಕೊಡ್ಬೋದು, ಇಲ್ಲ ನನಗೆ ಗೊತ್ತು ಅಂದ್ರೆ ಅವ್ರ ಹತ್ರ ಕೇಳಿ ನಾವು ತಿಳ್ಕೊಬೋದು. ನನಗೆ ಎಲ್ಲಾ ಗೊತ್ತು, ಯಾರ ಮಾತನ್ನು ನಾನು ಕೇಳೋದಿಲ್ಲ, ನನಗೆ ಗೊತ್ತಿತ್ತು ಯಾರಿಗೂ ಹೇಳೋದಿಲ್ಲ ಅಂತ ಗರ್ವದಿಂದ ಮೆರೆಯೋ ಜನರನ್ನ ಏನ್ ಮಾಡೋದು? ಪ್ರಿಯರೇ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಯಹೋವನ ಮೇಲೆ ಮನಸ್ಸಿಡು ಅಂತ ದೇವರ ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿಗಳು 3:5 ಬೆಟ್ಟದ ಮೇಲೆ ಕಟ್ಟಿದ ಮನೆ ಕೂಡ ಭೂಕಂಪ ಆದ್ರೆ ನೆಲಕ್ಕುರುಳುತ್ತೆ. ಅಂದ್ಮೇಲೆ ಕೆಟ್ಟವರು ಎಷ್ಟು ದಿನ ಈ ಲೋಕದಲ್ಲಿ ಮೆರಿತಾ ಇರ್ತಾರೆ? ಯಾವುದ್ ಮರ್ತರು ಒಂದನ್ನ ಮರಿಬೇಡಿ, ಮನುಷ್ಯನ ಬುದ್ಧಿ ಬದಲಾಗ್ಬೋದು, ಆದ್ರೆ ದೇವರ ಜ್ಞಾನ ಶಾಶ್ವತವಾಗಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ದೆ ಇರ್ಬೇಡಿ. ದಿನ ಧ್ಯಾನಕ್ಕೆ 1 ನಿಮಿಷ. ದಿನವಿಡೀ ಧ್ಯಾನಿಸಿ ಜೀವನ ಪೂರ್ತಿ ಸಂತೋಷವಾಗಿರಿ.